ಬಿಟ್ಟರೆ ನೀನೇನು ಅಂತೀಯೋ ಅನ್ನೋ ಭಯಕ್ಕೆ ಇವಳು ಹೇಳದೇ ಇದ್ದಾಳೆ ಅನಿಸುತ್ತೆ. ಇಂಥ ಸಮಯದಲ್ಲಿ ಧೈರ್ಯ ಹೇಳಬೇಕಾದ್ರೆ ನೀನೇ ಹೀಗೆ ಹೇಳಿಬಿಟ್ರೆ ಇವಳ ಆತ್ಮವಿಶ್ವಾಸನ ನೀನೇ ಹಾಳು ಮಾಡಿದಾಗುತ್ತೆ. ಅದಾಗಬಾರ್ದು ಅಂದರೆ ಇವತ್ತು ನೀನು ತಗೊಂಡ ನಿರ್ಧಾರನ ಬದಲಾಯಿಸ್ಕೊಳ್ಳೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಶಕುಂತಲ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು, ತುಡುಕಬೇಡ. ಕ್ಷಣದಲ್ಲಿ ನಾಸೆ ಎಲ್ಲ ನಾಶ ಆಗೋಯ್ತು. ನೀವೆಲ್ಲ ಇಷ್ಟು ಹೇಳಿದ ಮೇಲೆ ನಿಮಗೋಸ್ಕರ ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ತೀನಿ. ಆದರೆ ಇನ್ ಮುಂದೆ ಯಾವ ವಿಷಯಕ್ಕೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನನಗೆ ಮಾತು ಕೊಡು. ಹಾಗೆ ನಡ್ಕೋಬೇಕು. ಸರಿಯತ್ತೆ, ಇನ್ ಮುಂದೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ಳಲ್ಲ. ಏನಾದರೂ ಸರಿ, ಇವತ್ತು ನೀನು ಮಾಡಿದ್ದು ನನಗೆ ತುಂಬ ಬೇಜಾರಾಗಿದೆ. ಇನ್ನು ಮುಂದೆ ಈ ಥರ ಮಾಡಿದೆಯೋ ಯಾವತ್ತೂ ನಾನು ಕ್ಷಮಿಸಲ್ಲ. ಶಾಂತಲ, ಪಾಪ ಅಮೃತ. ನಾನು ಮಾತಾಡ್ತೀನಮ್ಮ. ಸರಿ. ಛೇ, ಆಡಿಯಕ್ಸ್ ಬಾಂಬ್ ಸಿಡಿಯುತ್ತೆ ಅಂತ ನಾನು ಆಸೆ ಪಟ್ಟಿದ್ರೆ ಒಂದೇ ಒಂದು ಕ್ಷಣದಲ್ಲಿ ತುಸ್ಪಟಾಕಿ ಆಗೋಯ್ತು. ಕೊನೆಗೂ ನಾನೇ ಕೆಲಸ ಮಾಡೋಕೆ ಮಾಡಿಬಿಟ್ಲು. ಇರ್ಲಿ, ಎಷ್ಟು ದಿನ ಈ ನಾಟಕ ಆಡ್ತಾಳೋ ನೋಡ್ತೀನಿ. ಏನು ಪಾರ್ಥ, ಶೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ. ಹೇಳೆ ವರ್ಷ. ಅಮ್ಮ, ಒಂದು ವಿಷಯ, ಆದರೆ ಗುಡ್ ನ್ಯೂಸ್ ಅಂತ ಹೇಳಬೇಕೋ ಇಲ್ಲ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕೋ ಗೊತ್ತಾಗ್ತಿಲ್ಲ. ಏನೇ ಒಗ್ಗಟ್ಟಾಗಿ ಮಾತಾಡ್ತಿದ್ಯಾ, ವಿಷಯ ಏನು ಅಂತ ಹೇಳೋ. ನೀನು ಹೇಳ್ದಾಗೆ ಅಮೃತ ಸ್ಕೂಲಲ್ಲಿ ಶಿಕ್ಷೆ ಅನುಭವಿಸಿದ್ದಿನ ಶಕುಂತಲಾ ದೇವಿಗೆ ಗೊತ್ತಾಗೋ ಹಾಗೆ ಮಾಡಿದೆ. ಹೌದೇನೆ? ಹೂನಮ್ಮ, ಅದು ಗೊತ್ತಾಗಿದ್ದೆ ಶಕುಂತಲಾ ದೇವಿ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಅಂತ ಚೆನ್ನಾಗಿ ಬೈದು ಇನ್ನು ಮುಂದೆ ನಿನ್ನ ಸ್ಕೂಲ್ಗೆ ಹೋಗೋದು ಬೇಡ ಅಂದ್ಬಿಟ್ರು. ನಿಜವಾಗ್ಲೂ ಹಾಗೆ ಹೇಳಿದ್ಲ? ಅಂದಮೇಲೆ ಇದು ಖುಷಿ ಪಡೋ ವಿಚಾರನೇ, ಅದನ್ನು ಯಾಕೆ ಅನ್ಬಂದಲ್ಲಿ ಹೇಳ್ತಿದ್ಯಾ? ಅಮ್ಮ, ಬರೀ ಇಷ್ಟೇ ಆಗಿದ್ದಿದ್ರೆ ನಿನಗಿಂತ ಮೊದಲು ನಾನೇ ಖುಷಿ ಪಡ್ತಿದ್ದೆ, ಆದರೆ ಕೊನೆಗೆ ನಡೆದಿದ್ದೆ ಬೇರೆ. ಏನು? ಶಕುಂತಲಾ ದೇವಿ ಹಾಗೆ ಹೇಳಿದ ತಕ್ಷಣ ನಮ್ಮ ಅತ್ತೆ ಅಜ್ಜಿ ಎಲ್ಲ ಸೇರಿಕೊಂಡು ಅವ್ರನ್ನ ಕಾಡಿಬೇಡಿ ಮತ್ತೆ ಅಮೃತ ಸ್ಕೂಲ್ಗೆ ಹೋಗೋದಕ್ಕೆ ಒಪ್ಪಿಸ್ಬಿಟ್ರು. ಹೌದಾ? ಏನೇ, ಒಳ್ಳೆ ವಿಷಯ ಹೇಳಿದೆಯಲ್ಲ ಅಂತ ಖುಷಿಪಟ್ಟಿದ್ದೆ, ಒಂದೇ ನಿಮಿಷಕ್ಕೆ ಅದನ್ನು ಹಾಳು ಮಾಡಿಬಿಟ್ಟಿಯಲ್ಲ. ಅದಕ್ಕೆ ಹೇಳಿದ್ದು, ಇದು ಗುಡ್ ನ್ಯೂಸಾ ಇಲ್ಲ ಬ್ಯಾಡ್ ನ್ಯೂಸಾ ಅಂತ ಗೊತ್ತಾಗ್ತಿಲ್ಲ ಅಂತ. ಇದು ಕೆಟ್ಟ ವಿಷಯನೇ. ಆಮೇಲೆ ಏನಾಯ್ತು ಹೇಳು. ಅಮೃತ ಯಾವತ್ತೂ ಸುಳ್ಳು ಹೇಳಬಾರ್ದು ಅನ್ನೋ ಕಂಡೀಷನ್ ಹಾಕಿ ಮಾತು ತಗೊಂಡು ಸ್ಕೂಲಿಗೆ ಕಳ್ಸಕ್ಕೆ ಒಪ್ಕೊಂಡ್ರು. ಮತ್ತೆ ಸುಳ್ಳು ಹೇಳಿದ್ರೆ ಅವಳನ್ನ ಸ್ಕೂಲಿಂದ ಬಿಡಿಸ್ಬಿಡ್ತಾರಂತ? ಖಂಡಿತ. ಹಾಗಾದ್ರೆ ಸುಳ್ಳು ಹೇಳ್ಸನ ಬಿಡು. ಹೇಗೆ? ಟೈಮ್ ಬರಲಿ, ಹೇಳ್ತೀನಿ ನೋಡು. ಇದೇ ಸಂದರ್ಭನ ಉಪಯೋಗಿಸ್ಕೊಂಡು ನೀನು ಒಳ್ಳೆ ಸೊಸೆ ಅನ್ಸ್ಕೊಳ್ಳೋಕೆ ಪ್ರಯತ್ನ ಪಡು, ಸುಮ್ಮನೆ ಇದ್ಬಿಡ್ಬೇಡ. ಸರಿ. ನಿನಗಲ್ಲಿ ಏನೂ ಗೊತ್ತಾಗಲಿಲ್ಲ ಅಂದರೆ ನನ್ನನ್ನು ಕೇಳು, ನಾನಿದ್ದೀನಿ, ನಾನು ಸಹಾಯ ಮಾಡ್ತೀನಿ. ಸರಿಮ್ಮ, ಬಾಯ್, ಗುಡ್ ನೈಟ್. ಇನ್ನು ಇಲ್ಲಿ ಇವಳನ್ನ ಸರಿ ಮಾಡಬೇಕು. ಮಾಡ್ತೀನಿ, ಮಾಡೇ ಮಾಡ್ತೀನಿ.
ಯಾರ ಹತ್ರನೂ ಸುಳ್ಳು ಹೇಳೋ ಉದ್ದೇಶ ಇರಲಿಲ್ಲ. ಇವತ್ತು ಶಾಲೆಯಲ್ಲಿ ನಡೆದಿದ್ದನ್ನ ಅತ್ತೆಯವ್ರಿಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಅಕ್ಕ ಹೇಳಿದ್ದಕ್ಕೆ ಸುಮ್ಮನಾದೆ. ಈಗ ಅದೇ ತಪ್ಪಾಗ್ಬಿಟ್ಟಿದೆ. ನನ್ಗೆ ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡಲಿ? ನಾನು ಇನ್ನೂ ಹೇಗಿರಬೇಕು? ಅಮೃತ, ಶಕುಂತಲನ ಮನಸ್ಸು ಎಂಥದ್ದು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಆದರೂ ಅವಳಿಂದ ಯಾಕೆ ವಿಷಯನ ಮುಚ್ಚಿಟ್ಟಿದೆ? ಅತ್ತೆ, ನಾನು ಹಾಗೆ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ನಾನು ಹೇಳಲಿಲ್ಲ. ಆದರೂ ಹೇಳಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಕಲ್ಪನ ಅವ್ರು ಬಂದು ಅಜ್ಜಿ ಕರೀತಿದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಹೊಟ್ಟೋದ್ರು. ಅದಕ್ಕೆ ಹೇಳೋಕ್ಕಾಗಲಿಲ್ಲ. ನೋಡು, ಶಕುಂತಲೆಗೆ ತಪ್ಪು ಮಾಡೋದಕ್ಕಿಂತ ಸುಳ್ಳು ಹೇಳಿ ಅದನ್ನು ಸಮರ್ಥಿಸ್ಕೊಂಡ್ರೆ ಅವಳಿಗೆ ತುಂಬ ಕೋಪ ಬರುತ್ತೆ. ನೀನು ಸ್ಕೂಲಿಂದ ಬಂದ ತಕ್ಷಣ ವಿಷಯನ ಹೇಳಿಬಿಟ್ಟಿದ್ದಿದ್ರೆ ನಿನ್ಗಳು ಖಂಡಿತ ಬೈತಾ ಇರಲಿಲ್ಲ. ನಿನ್ನಿಂದಾಗಿರೋ ತಪ್ಪನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ಲು. ಇಷ್ಟು ದಿವಸದಿಂದ ನೀನು ಅವಳನ್ನು ನೋಡ್ತಾ ಇದ್ದೀಯಾ, ಅವಳನ್ನು ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ಹಾಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದ್ದಿದ್ರೆ ನನ್ನಿಂದ ಇಷ್ಟೊಂದು ತಪ್ಪುಗಳಾಗ್ತಾನೆ ಇರಲಿಲ್ಲ. ಅತ್ತೆ, ನಾನು ಬದಲಾಗಬೇಕು, ಎಲ್ರಿಗೂ ಇಷ್ಟ ಆಗೋ ಥರ ನಡ್ಕೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಆಗ್ತಾನೆ ಇಲ್ಲ. ಪಾಪ ಅತ್ತೆ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ಎಷ್ಟೊಂದು ಆಸೆಯಿಂದ ನನ್ನನ್ನು ಶಾಲೆಗೆ ಸೇರಿಸಿದ್ರು, ಆದರೆ ನಾನು ಅವ್ರ ನಿರ್ಧಾರವೇ ತಪ್ಪಾಗೋಯ್ತೇನೋ ಅಂತ ಅವ್ರಿಗೆ ಅನಿಸೋ ಹಾಗೆ ಮಾಡಿಬಿಟ್ಟೆ. ಅದರಿಂದ ಅವ್ರಿಗೆ ಅದೆಷ್ಟು ಬೇಜಾರಾಯಿತೋ ಏನೋ. ಅವಳು ಬೇಜಾರ ತುಂಬ ಹೊತ್ತು ಮನಸ್ಸಿನಲ್ಲಿರೋದಿಲ್ಲ. ಹಾಗೂ ಅವಳಿಗೆ ಬೇಜಾರಾದರೆ ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ನೋಡು, ಆಗಿರೋದನ್ನೆಲ್ಲ ಮರೆತು ಹೋಗೋದ್ಕೋ. ಇಲ್ಲ ಅತ್ತೆ, ಅವ್ರ ಹತ್ರ ನಾನೇ ಮಾತಾಡ್ತೀನಿ. ಯಾಕಂದ್ರೆ ಅವ್ರ ನಂಬಿಕೆಗೆ ಮೋಸ ಮಾಡಿದ್ದು ನಾನು. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಅದನ್ನ ಸರಿ ಮಾಡಬೇಕಾದ್ದು ನನ್ನ ಜವಾಬ್ದಾರಿ. ಅದಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ಅಮೃತ, ದೇವ್ರೇ, ಅಮೃತ ಮಗುವಿನಂತವಳು, ಅವಳು ನಿನ್ನನ್ನೇ ನಂಬಿದಾಳೆ. ಅವಳ ಕೈಯಿಂದ ಯಾವ ತಪ್ಪನ್ನು ಮಾಡಿಸ್ಬೇಡ. ಅವಳ ಕಷ್ಟ, ಸುಖ, ಸಂತೋಷ ಎಲ್ಲ ನಿನ್ನ ಕೈಯಲ್ಲೇ ಇದೆ. ಅವಳನ್ನ ನೀನೇ ಕಾಪಾಡಬೇಕು. ಅಮೃತ ಯಾಕೆ ಹೀಗೆ ಮಾಡಿದ್ಲು? ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ವಲ್ಲ. ಇವತ್ತು ನಾನೇ ಕೇಳಿದ್ರು ಯಾಕೆ ಹಿಂಗೆ ಮುಚ್ಚಿಟ್ಲು? ನಿಜವಾಗ್ಲೂ ವಿದ್ಯೆ ಅವಳನ್ನ ಬದಲಾಯಿಸ್ಬಿಡ್ತಾ? ಇಲ್ಲ, ಹಾಗಾಗಕ್ಕೆ ನಾನು ಬಿಡಲ್ಲ. ನಾನು ಇಷ್ಟಪಟ್ಟು ತಂದ ಸೊಸೆ ಅವಳು, ನನ್ನ ಇಷ್ಟದಂಗೆ ಅವಳು ನಡ್ಕೋಬೇಕು. ಇಲ್ಲಾಂದ್ರೆ ನನ್ನ ಮಗನ ಜೀವನ ಹಾಳಾಗ್ಬಿಡುತ್ತೆ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ. ನನ್ನಿಂದ ನಿಮ್ಮ ಮನ್ಸಿಗೆ ತುಂಬ ನೋವಾಗಿದೆ. ನೋಡಮೃತ, ಯಾವುದೇ ವಿಷಯದಲ್ಲಿ ಗೊತ್ತಿಲ್ಲದೆ ನೀನು ತಪ್ಪು ಮಾಡಿದ್ರೆ ಅದನ್ನು ನಾನು ಸರಿ ಮಾಡ್ತೀನಿ. ಆದರೆ ಗೊತ್ತಿದ್ದು ವಿಷಯನ ಮುಚ್ಚಿಟ್ಟು ಸುಳ್ಳು ಹೇಳಿದರೆ ಮಾತ್ರ ನಾನು ಕ್ಷಮಿಸಲ್ಲ. ಅತ್ತೆ, ನಾನು ನಿಜವಾಗ್ಲೂ ಬೇಕಂತ ಸುಳ್ಳು ಹೇಳಲಿಲ್ಲ. ನನಗೆ ಶಾಲೆಯಲ್ಲಿ ಶಿಕ್ಷೆ ಆಗಿದೆ ಅಂತ ಗೊತ್ತಾದರೆ
ನೀವೆಲ್ಲ ಬೇಜಾರ್ ಮಾಡ್ಕೋತೀರಾ ಅಂತ ಹೇಳೋದು ಬೇಡ ಅಂದ್ಕೊಂಡೆ. ಆದ್ರೆ ನೀವು ಮತ್ತೆ ಮತ್ತೆ ಕೇಳಿದಾಗ ಹೇಳಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ಕಲ್ಪನಾ ಅವರು ಬಂದು ಅಜ್ಜಿ ಕರೀತಿದ್ದಾರೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರು, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಸರಿ, ಆಮೇಲಾದರೂ ಹೇಳ್ಬೋದಾಯ್ತಲ್ಲ. ಯಾಕಮೃತ ನನ್ನ ಮೇಲೆ ವಿಶ್ವಾಸ ಹೊರಟೋಯ್ತಾ? ಇಲ್ಲ, ನನ್ನ ಸಮಸ್ಯೆನ ನಾನೇ ಪರಿಹರಿಸ್ಕೊಳ್ತೀನಿ ಅನ್ನೋ ಧೈರ್ಯ ಅಹಂಕಾರ ಬಂದಿದೆಯಾ? ಅತ್ತೆ ದಯವಿಟ್ಟು ಹಾಗೆಲ್ಲ ತಿಳ್ಕೊಬೇಡಿ. ಪದೇ ಪದೇ ನನ್ನಿಂದ ತಪ್ಪುಗಳಾಗ್ತಿದೆ ಅಂತ ಗೊತ್ತಾದರೆ ನೀವೆಲ್ಲ ನೊಂದ್ಕೋತೀರಾ ಅಂತ ಹೇಳೋದು ಬೇಡ ಅಂದ್ಕೊಂಡೆ. ಅಷ್ಟು ಬಿಟ್ಟರೆ ನಿಮ್ಮ ವಿರುದ್ಧವಾಗಿ ನಡ್ಕೋಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಅತ್ತೆ. ಆದರೂ ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಮತ್ತಿನ್ಯಾವತ್ತೂ ಹೀಗೆ ಮಾಡಲ್ಲ, ದಯವಿಟ್ಟು ಕ್ಷಮಿಸಿ ಅತ್ತೆ. ನೋಡು, ನೀನು ಈ ಮನೆಗೆ ಬಂದಾಗಿಂದ ಎಷ್ಟೋ ಸಲ ನಿನಗೆ ಹೇಳಿದ್ದೀನಿ, ನಾನು ನಿನ್ನ ಜೊತೆ ಇಲ್ಲಿದ್ದೀನಿ, ನಿನಗೇನೇ ಸಮಸ್ಯೆ ಬಂದರೂ ನನ್ನ ಹತ್ರ ಹೇಳು ಅಂತ. ಅಷ್ಟು ಹೇಳಿದ ಮೇಲೂ ಇವತ್ತು ನೀನು ಹೀಗೆ ಮಾಡಿದ್ದು ನನಗೆ ನೋವಾಗಿದೆ. ನೀನು ವಿದ್ಯಾವಂತಳಾಗಬೇಕು ಅಂತ ನಾನು ಆಸೆ ಪಟ್ಟಿದ್ದು ನಿನ್ನಿಂದ ಆಗೋ ತಪ್ಪುಗಳು ನಿಲ್ಲಲಿ ಅಂತ, ಆದರೆ ಈ ರೀತಿ ಬದಲಾಗಲಿ ಅಂತ ಅಲ್ಲ. ಆದರೂ ನಿನ್ನಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ ಅನ್ನೋದರಿಂದ ಈ ಸಲ ನಿನ್ನನ್ನು ನಾನು ಕ್ಷಮಿಸ್ತಾ ಇದ್ದೀನಿ. ಇನ್ನು ಮುಂದೆ ಇಂಥ ತಪ್ಪು ಮಾಡಕ್ಕೆ ಹೋಗ್ಬಿಡ. ಆಗಲಿ ಅತ್ತೆ, ಇನ್ನು ಮುಂದೆ ನಿಮಗೆ ಸಂತೋಷ ಆಗೋ ಥರನೇ ನಡ್ಕೋತೀನಿ. ನನಗೆ ತುಂಬ ಬರ್ಕೊಳ್ಳೋದಿದೆ, ಬರ್ತೀನಿ. ಅಮೃತ ಅತ್ತೆ, ಓದೋದಿದೆ ಬರೆಯೋದಿದೆ ಅಂತ ವಿಜಯ್ ಕಡೆ ಗಮನ ಕೊಡೋದನ್ನು ಮರಿಬೇಡ. ನೀನು ಅವನಿಗೆ ಹತ್ತಿರ ಆಗಬೇಕು ಅನ್ನೋದಕ್ಕೋಸ್ಕರನೇ ನಿನ್ನನ್ನು ನಾನು ಸ್ಕೂಲಿಗೆ ಕಳಿಸ್ತಾ ಇರೋದು. ಅದೇ ಕಾರಣದಿಂದ ನಿನ್ನ ಅವನ ಮಧ್ಯದಲ್ಲಿ ಅಂತರ ಜಾಸ್ತಿ ಆಗಬಾರ್ದು, ಎರಡನ್ನು ಸಮವಾಗಿ ತೂಗಿಸ್ಕೊಂಡು ಹೋಗಬೇಕು. ಅದು ನಿನ್ನ ಕೈಯಲ್ಲಿದೆ, ಅದನ್ನು ಮರಿಬೇಡ. ಅರ್ಥ ಆಯ್ತಾ? ಸರಿ ಅತ್ತೆ, ಹೋಗು. ಗಂಟೆ 12 ಆಗಿದೆ, ಎಲ್ಲಿ ಹೋದ್ಲು ಇಷ್ಟೊತ್ತಲ್ಲಿ? ಅಮೃತ, ಅಮೃತ! ಓ, ಎಲ್ಲೋ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಪ್ರಾಕ್ಟೀಸ್ ಮಾಡಲಿ, ನನಗೆ ತೊಂದರೆ ಕೊಡದೇ ಇದ್ರೆ ಸಾಕು. ಗ ಖ ಣ ಕ ಚೆನ್ನಾಗಿ ಓದೋಕೆ ಬರೆಯೋಕೆ ಕಲ್ತ ಮೇಲೆ ಅವ್ರ ಹೆಸರನ್ನ
ಇಂಗ್ಲಿಷ್ನಲ್ಲಿ ಕಸೂತಿ ಹಾಕಿ ತೋರಿಸ್ತೀನಿ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ಆಶೀರ್ವಾದ ಮಾಡು. ಹಲೋ, ಹಾ ದೊಡಪ್ಪ. ಓ ರಿಯಲಿ? ಹಾ. ಅಯ್ಯಯ್ಯೋ, ಬೆಳಕಾಗ್ಬಿಟ್ಟಿದೆ. ಆರು ಗಂಟೆ ಆಗ್ಬಿಟ್ಟಿದೆ. ಎಷ್ಟೊಂದು ಕೆಲಸ ಇದೆ. ಇವ್ರು ನನ್ನ ಇಲ್ಲಿ ನೋಡಿ ಅದೇನು ಅಂದ್ಕೊಂಡ್ರೋ ಏನೋ. ದೇವ್ರೇ, ನನ್ನ ಬುದ್ಧಿಗಿಷ್ಟು. ಹೊರಡೋಣ್ವಾ? ಅದು ಇನ್ನೂ ಸ್ವಲ್ಪ ಇತ್ತು. ಈಗಾಗಲೇ ತುಂಬ ಲೇಟ್ ಆಗಿದೆ, ಬೇಗ ನಡಿ. ಸರಿ. ಆಹಾ, ಏನ್ ಕ್ವೀನ್ ಎಲಿಜಬೆತ್, ನಿನ್ ಮುಖ ಎಷ್ಟು ನೋಡಿದ್ರು ಅಷ್ಟೇ, ಬೇಗ ನಡಿ. ಅಯ್ಯೋ ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಬಿಡು, ನಾನ್ ಜೋಡಿಸ್ತೀನಿ ಬಿಡು. ಅಮೃತವರ್ಷಿಣೀ ಧರಣಿಗೆ ಜೀವಧಾರೆ ಅಮೃತವರ್ಷಿಣೀ.